ಸರ ಅಂತಿರುವುದು ಪ್ರೀತಿಯಿಂದ ಒಂದು ಸ್ವಲ್ಪ ಬಡಿಸಿದ್ರೆ ಸಾಕು, ಅದರಲ್ಲಿ ಉಪ್ಪಿಲ್ಲದಿದ್ರು ಹುಳಿ ಇಲ್ಲದಿದ್ರು ಪ್ರೀತಿಯಿಂದ ಬಡಿಸಿದ್ದಾರೆ ಎನ್ನುವಂತಹ ಒಂದೇ ಭಾವದಿಂದ ತಿಂದು ಹೋಗ್ತದೆ ಎನ್ನುವುದಕ್ಕೆ ತುಂಬಾ ಒತ್ತಡ ಇದ್ರು ನೀವಿಲ್ಲಿ ಬಂದದ್ದೇ ಕಾರಣ. ಪ್ರೀತಿಯಿಂದ ಮಾತಾಡ ಅದರಿಂದ ಅವಲೋಕನ ವತಿ ನಾವೆಲ್ಲರೂ ಕಾಯ್ತಾ ಇರ್ತೇವೆ, ಯಾವುದೇ ಬೇಸರ ಇಲ್ಲ, ನಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇದು ಕೊರೋನಾ ಹಾವಳಿಯಿಂದಾಗಿ ಸಾಧಾರಣ 6 ತಿಂಗಳವರೆಗೆ ಯಕ್ಷಗಾನ ನೋಡದೆ ಅನ್ನೋ ಹುಚ್ಚು ಹಿಡಿದಂತಾಯಿತು. ಆ ಹುಚ್ಚು ಇವತ್ತು ಪ್ರಥಮವಾಗಿ ನಾನು ಯಕ್ಷಗಾನ ನೋಡಿದ್ದು 6 ತಿಂಗಳ ನಂತರ. ಅದು ಪೂರ್ಣ ಪ್ರಮಾಣ ಯಕ್ಷಗಾನಕ್ಕಿಂತಲೂ ಪೂರ್ಣ ಪ್ರಮಾಣದ ಅಚ್ಚುಕಟ್ಟಾದಂಥ ಒಂದು ಉತ್ತಮ ಪ್ರಸ್ತುತಿಯನ್ನು ನೋಡಿದಂಥ ಅನುಭವವಾಯಿತು. ಮತ್ತೆ ಕಲ್ಲೂರಾಯರನ್ನು ಹೇಳಿದರು ಅವಲೋಕನದಲ್ಲಿ, ನಾನು ಹಿಡಿಸಿದ್ದು ಇಲ್ಲಿಯ ವಿದ್ಯಾರ್ಥಿಗಳದ್ದು ಪ್ರದರ್ಶನ, ಅದರಲ್ಲಿಂದ 2-3 ಜನ ವೃತ್ತಿಪರ ಇರುವುದಾಗಿ ಇಲ್ಲಿ ನೋಡುವಾಗ ಎಲ್ಲರೂ ವೃತ್ತಿಪರರೇ, ಅದರಲ್ಲೂ ಸುಪ್ರಸಿದ್ಧ ಕಲಾವಿದರು ಸುಪ್ರಸಿದ್ಧ ಗುರುಗಳು ಪಾತ್ರವನ್ನು ಮಾಡಿದ್ದು. ಹಾಗಾಗಿ ನಾನು ಇದರಲ್ಲಿ ದೋಷ ಹೇಳುವಂಥದ್ದೇನು ನನಗೆ ಕಾಣಲಿಲ್ಲ. ಆದರೂ ಹೇಳಬೇಕಂತೇಳಿ ಹೇಳುವಾಗ ಒಂದೊಂದೇ ಪಾತ್ರದ ಬಗ್ಗೆ ಹೇಳ್ತಾ ಬರ್ತೇನೆ. ಪ್ರಾರಂಭದಲ್ಲಿ ಅರ್ಜುನನಾಗಿ ಶ್ರುತಕೀರ್ತಿಯವರು ಉತ್ತಮವಾಗಿ ನಿರ್ವಹಿಸಿದ್ದಾರೆ. ಸ್ವಲ್ಪ ಸ್ವಾರಸ್ಯಕರವಾದ ಅಂದರೆ ಸ್ವಲ್ಪ ಹಾಸ್ಯಕ್ಕೆ ಒತ್ತು ಕೊಟ್ಟಿದ್ದಾರೆ, ಅದು ಸಹಜವೇ. ಯಾಕೆಂದರೆ ಒಂದು ಸುಧನ್ವಾರ್ಜುನದಲ್ಲಿ ಅರ್ಜುನ ಸ್ವಲ್ಪ ಹಾಸ್ಯವನ್ನೇ ಕೊಡುವಂಥದ್ದು ಕ್ರಮ ಮೊದಲಿಂದ ಇತ್ತು. ಹಾಗೆ ಶ್ರುತಕೀರ್ತಿಯವರಿಗೆ ಉತ್ತಮವಾದ ನಿರ್ವಹಣೆ ನೀಡಿದ್ದಾರೆ. ಹಾಗೆ ಇಬ್ಬರು ಚಿಕ್ಕ ಮಕ್ಕಳು ವರ್ಷಕ್ಕೆ ಇದು ಪ್ರದ್ಯುಮ್ನ ಹಾಕಿ ಅವರದ್ದು ಉತ್ತಮ ನಿರ್ವಹಣೆ ವರ್ಷಕ್ಕೆ ಇದು ಅವರು ಪ್ರದ್ಯುಮ್ನ ಮಾಡಿದ ಪ್ರದ್ಯುಮ್ನ ಮಾಡಿದವರು ಒಳ್ಳೆ ಒಳ್ಳೆದಾಗಿದೆ. ಆದರೆ ಅವರಿಗೆ ಬಹುಶಃ ಕಿರೀಟ ಕಟ್ಟಿದ್ದು ಏನೋ ಸ್ವಲ್ಪ ತೊಂದರೆ ಆಗಿ ಇದ್ದಿರಬಹುದು, ಹಾಗಾಗಿ ಮುಖದಲ್ಲಿ ಆ ಒಂದು ನೋವು ಕಾಣ್ತಿತ್ತು. ಅದೇ ವರ್ಷಕ್ಕಿವತ್ತು ಹಾಕಿದ ಹುಡುಗಿಯ ಅವಳು ಉತ್ತಮವಾಗಿ ಅವಳ ಉತ್ತಮ ಮಾಡಿದ್ದಾಳೆ. ಅಂದ್ರೆ ಅವಳ ಮುಖದಲ್ಲಿ ಇದ್ರು ಅಸನ್ಮುಖ, ಯಾವಾಗಲು ವೇಷಕ್ಕೆ ಬೇಕಾದ್ತು ಅದು ಅಸನ್ಮುಖ. ಹಾಗಾದ್ರೆ ಅದು ರಕ್ತಗತವಾಗಿ ಬಂದು ಅಂತ ಹೇಳ್ತೇನೆ ನಾನು. ಹಾಗೆ ಉತ್ತಮವಾಗಿ ಅವಳಿಗೆ ಉತ್ತಮ ಭವಿಷ್ಯವಿದೆ. ಹಾಗೆ ಮುಂದೆ ಪ್ರಭಾವತಿಯ ಪ್ರವೇಶ, ಸತಿ ಶಿರೋಮಣಿ ಪದ್ಯಕ್ಕೆ ರಕ್ಷಿತ್ ಪಡೆಯವರಿಗೆ ಹೆಚ್ಚು ಹೇಳ್ಪ ನಿಂತಿಲ್ಲ. ಯಾಕೆಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತೇನೆ ಅವರ ಸ್ವತಃ ಯಕ್ಷಗಾನ ಗುರುಗಳು. ಹಾಗೆ ಅವರ ಪ್ರಸ್ತುತಿ ಇವತ್ತು ಉತ್ತಮವಾಗಿತ್ತು. ಸ್ವಲ್ಪ ಹೊಸ ಯಾವಾಗಲೂ ಪ್ರಭಾವತಿಯಲ್ಲ, ಸ್ವಲ್ಪ ವಿಶೇಷ ಇರಬೇಕು ಅಂತ ಹೇಳುವಂಥ ಒಂದು ಕಾಳಜಿ ನನಗೆ ಅದರಲ್ಲಿ ಕಂಡು ಬಂತು. ಕೆಲವು ಸಂಭಾಷಣೆಯಲ್ಲಿ ನಾವು ಅತ್ಯುತ್ತಮವಾಗಿ ಎಲ್ಲ ಉದಾಹರಣೆ ಕೊಟ್ಟಿದ್ದೀನಿ. ಆ ಸತಿ ಶಿರೋಮಣಿ ಎಂಬುದಕ್ಕೆ ಸತಿ ಹೇಳಿದರೆ ದಕ್ಷ ಹೇಳಿ, ಹಾಗೆ ಸತಿ ಸಾವಿತ್ರಿ ಎಂಬ ಎರಡು ಪುರಾಣ ಕಥೆಯನ್ನು ಅಲ್ಲಿ ಅಳವಡಿಸಿ ಆ ಮೂಲಕ ಸತಿ ಶಿರೋಮಣಿ ಪತ್ನಿ ಒಂದು ಶಬ್ದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ನರನಾರಾಯಣ ಎಂಬಂಥ ಒಂದು ಹೋಲಿಕೆಯನ್ನು ಕೊಟ್ಟು ಅವರು ಅರ್ಜುನ ಮತ್ತು ಕೃಷ್ಣ ನರನಾರಾಯಣ ಎಂಬುದನ್ನು ಹೇಳಿದ್ದಾರೆ. ಹಾಗೆ ಅಗ್ನಿದೇವನು ಕೃಷ್ಣನಿಗೆ ವರ ಕೊಟ್ಟಾಗ ಅರ್ಜುನನಲ್ಲಿ ಮಿತ್ರನಾಗಿ ಪಡೆಯುತ್ತೇನೆ ಎಂಬಂಥ ಒಂದು ಎಚ್ಚರಿಕೆ ನುಡಿಯನ್ನು ಸುಧನ್ವನಿಗೆ ಹೇಳುವಲ್ಲಿ ತನ್ನದಾದಂಥ ಒಂದು ಪಾತಿವ್ರತ ಧರ್ಮ ಏನುಂಟು ಮಡದಿಯಾಗಿ ಗಂಡನಿಗೆ ಹೇಳುವಂಥದ್ದನ್ನು ಅದನ್ನು ತೋರ್ಪಡಿಸಿದ್ದಾರೆ. ಹಾಗೆ ಪ್ರಾರಂಭದ ಸನ್ನಿವೇಶದಲ್ಲಿ ಕೈಯ ಕಾಲು ತೊಳೆಯುವುದು, ಹೂವನ್ನು ಹಾಕುವುದು ಅದು ಸಹಜವಾಗಿ ಮೂಡಿಬಂದಿದೆ. ಅಲ್ಲಿ ನೀರಾಗುವಾಗ ಸ್ವಲ್ಪ ಜಾಗ್ರತೆ ಬೇಕಾಗ್ತದೆ, ಯಾಕೆಂದರೆ ನೆಕ್ಸ್ಟ್ ಅವರಿಗೆ ನಲಿಯುವಾಗ ಎಲ್ಲಿಯಲ್ಲಿ ಜಾರುವಂಥ ಅಂಶ ಇರ್ತದೆ. ಆದರೂ ಅದು ಒಳ್ಳೆಯ ಒಂದು ಕಲ್ಪನೆ, ಯಾಕೆಂದರೆ ನಾವು ಅದನ್ನು ಬಾಯಿ ಹೇಳೋದಕ್ಕಿಂತ ಅಲ್ಲಿ ಮಾಡಿ ತೋರಿಸಿದ್ದಾರೆ. ಹಾಗೆ ಅಲ್ಲಿ ಸಂಭಾಷಣೆ ಸ್ವಲ್ಪ ಒಳ್ಳೆ ಬಂದಿದೆ. ಅಲ್ಲಿ ಸ್ವಲ್ಪ ಸುಧನ್ವ ಮತ್ತು ಪ್ರಭಾವತಿ ಸ್ವಲ್ಪ ಅಲ್ಲಿ ಸಂಭಾಷಣೆ ಇನ್ನಷ್ಟು ಆ ಭಾಗದಲ್ಲಿ ಬರಬೇಕು. ಯಾಕೆಂದರೆ ಅವಳು ಹೇಳ್ತಾಳೆ ನಿಮ್ಮ ಪವಿತ್ರವಾದಂಥ ಪಾದದ ಧೂಳನ್ನು ಗಂಧವಾಗಿ ಸ್ವೀಕರಿಸಿದ್ದೇನೆ ಅಂತ ಹೇಳುವಾಗ ಸುಧನ್ವ ಅಲ್ಲಿ ಹೂಡಬೇಕಾಗ್ತದೆ. ಹಾಗೆ ಅಲ್ಲಿ ಹೇಳುವಂಥ ತುಂಬ ಕ್ರಮ ಉಂಟು, ನಿಮ್ಮ ಪಾದವನ್ನು ತೊಳೆದು ಅದನ್ನು ತೀರ್ಥವನ್ನು ಸ್ವೀಕರಿಸಿದ್ದೇನೆ, ಹಾಗೆ ನಿಮ್ಮ ಉಳಿದನ್ನು ಹೇಳಿಕೊಂಡು, ಹಾಗೆ ನೀವು ನೀರು ಹಾಕೋದ್ರಲ್ಲಿ ಒಂದು ಶಲ್ಯವಿದ್ರೆ ಒಳ್ಳೆಯದು ಸ್ವಲ್ಪ ಕಾಲು ತೊಳೆಯಲಿಕ್ಕೆ ಅದೊಂದು ಔಚಿತ್ಯ ಕೊಡ ಹೋಗ್ತೇನೆ. ಹಾಗೆ ಶೇಣಿ ಮತ್ತು ಕೊಳ್ಳೂರು ರಾಮಚಂದ್ರಯ್ಯರದ್ದು ಇದೇ ಒಂದು ಸನ್ನಿವೇಶ ನನಗೆ ಕೇಳಿದ ನೆನಪು 30 ವರ್ಷದ ಹಿಂದೆ. ಅಲ್ಲಿ ಅದೇ ರೀತಿ ಹೇಳಿದ್ದಾರೆ ಅವರು. ಕೊಳ್ಳೂರು ಹೇಳ್ತಾರೆ ಪತಿದೇವ ನಿನ್ನ ಪಾದದ ಧೂಳನ್ನು ತೆಗೆದು ಅದನ್ನು ದಂತವಾಗಿ ಸ್ವೀಕರಿಸಿದ್ದೇನೆ ಆಯಿತು ಅಂತೇಳಿ. ಮತ್ತೆ ಶೇಣಿಯವರು ಆಯಿತು ಅಂತೇಳಿ ಸುಧನ್ವ ಶೇಣಿಯವರು, ಮತ್ತೆ ನಿಮ್ಮ ಪಾದವನ್ನು ತೊಳೆದಿದ್ದೇನೆ ಅದನ್ನು ತೀರ್ಥವನ್ನು ಸ್ವೀಕರಿಸಿದ್ದೇನೆ, ಮತ್ತೆ ಈ ಮುಖಕ್ಕೆ ಒಂದು ಮಂಗಳಾರತಿ ಬೇಡ ಅದು ಮಂಗಳಾರತಿ ಬೆಳಗಿದ್ದೇನೆ ಅಂತ ಹೇಳುದು ಕೊಳ್ಳೂರು. ಆವಾಗ ಶೇಣಿಯವರು ಹೇಳುವುದು ಹೌದಪ್ಪ ಮಂಗಳಾರತಿ ಬೇಡ, ಯಾಕೆ ಬೇಡ, ಆ ಮಂಗಲೆಯೇ ನೀನು, ಆ ಆರತಿಯೇ ಇಲ್ಲಿದ್ದಾಳೆ, ಮತ್ತೆ ಬೇರೆ ಮಂಗಳಾರತಿ ಬೇಕಾ ಅಂದಲ್ಲಿ ಅವರು ಸ್ವಲ್ಪ ಅವರು ತಮಾಷೆ ಮಾಡಿದ್ರು. ಯಾಕೆಂದ್ರೆ ಮದುವೆ ಆದವರಿಗೆ ಮಂಗಳಾರತಿ ಬೇಡ, ಹೆಂಡತಿ ಮಂಗಳಾರತಿ ಯಾವಾಗಲೂ ಮಾಡ್ತಾರೆ ಅಂತ ಇರ್ಬೋದು, ಅಲ್ಲಿ ಸ್ವಲ್ಪ ಸಂಭಾಷಣೆಗಳಲ್ಲಿ ಗೊತ್ತಿರ್ತಾರೆ. ಹಾಗೆ ಒಳ್ಳೆಯದಾಗಿದೆ. ಮತ್ತೆ ಇದು
ಪಾತ್ರದಲ್ಲಿ ನಮಗೆ ಹೇಳುದಲ್ಲ, ನಾನು ಒಂದು ಪ್ರಸಂಗದ ಪಾತ್ರದಲ್ಲಿ ಹೇಳುದು. ಸತ್ಯ ಸತಿ ಶಿರೋಮಣಿ ಪ್ರಭಾವದಿ ಪದ್ಯಕ್ಕೆ ಸ್ವಲ್ಪ ಅಲ್ಲಿ ಅದು ಪದ್ಯದಲ್ಲಿ ಮಾತ್ರ ಶೃಂಗಾರವೇ ಇರುತ್ತೆ, ಫುಲ್ ಶೃಂಗಾರ. ಅದು ನಾವು ಪ್ರಸ್ತುತಪಡಿಸುವಾಗ ಆದಷ್ಟು ಆ ಒಂದು ಭಾಗಕ್ಕೆ ಸ್ವಲ್ಪ ಶೃಂಗಾರವನ್ನು ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೆಯದು ನಾಟ್ಯದ ಮೂಲಕ. ಯಾಕೆಂದ್ರೆ ಅದು ಸತಿ ಶಿರೋಮಣಿ ಎಂಬಂಥ ಒಂದು ಶಬ್ದ ಇದ್ದ ಕಾರಣ ಸತಿ ಶಿರೋಮಣಿ ಪ್ರಭಾವದಿಂದ ನಾವು ಸಾಧಾರಣ ಸೀತೆ ದಮಯಂತಿ ಆ ಒಂದು ಮಟ್ಟಕ್ಕೆ ಚಂದ್ರಮತಿ ಆ ಮಟ್ಟಕ್ಕೆ ಮುಟ್ಟುವಾಗ ಅಲ್ಲಿ ಸ್ವಲ್ಪ ಹೆಚ್ಚು ಶೃಂಗಾರ ಮಾಡಿದರೆ ಸ್ವಲ್ಪ ಅದು ಆಭಾಸವಾಗಿ ಕಾಣ್ತದೆ. ಇದು ಅಲ್ಲ ನನ್ನ ಕಲ್ಪನೆ, ಮತ್ತೆ ನೀವು ತಮ್ಮ ತಪ್ಪಲ್ಲ. ಯಾಕಂದ್ರೆ ಪದ್ಯದಲ್ಲಿ ಇರುವುದು ಶೃಂಗಾರದಲ್ಲಿ ಎಲ್ಲ ಸಾಹಿತ್ಯ ಇರುವುದು ಶೃಂಗಾರದೇ. ಹಾಗೆ ನೀವು ಅದನ್ನು ಯಾವಲ್ಲಿಗೆ ಪ್ರಯಾಣವಯ್ಯ ಪ್ರಾಣಕ ಅಂತ ಆ ಪದ್ಯಕ್ಕೆ ಅಲ್ಲಿ ಸ್ವಲ್ಪ ಬೇಕಾದ್ರೆ ಆ ನಾಟ್ಯ ಇಲ್ಲಿ ಬಿಟ್ಟಂತ ನಾಟ್ಯವನ್ನು ಅಲ್ಲಿ ತುಂಬಿಸ್ಬೋದು. ಯಾಕೆಂದ್ರೆ ಸುಧನ್ವ ಮೋಕ್ಷದಲ್ಲಿ ಇರುವುದು ಒಂದೇ ಪಾತ್ರ, ಶ್ರೀಪಾತ್ರ ಒಂದೇ ಇರುವುದು. ಯಾವ ಶ್ರೀಪಾತ್ರಗೊಂದು ಕರಮುಖ್ಯತೆ ಕೊಡಲೇಬೇಕು, ಇಲ್ಲದ್ರೆ ಪ್ರಸಂಗಕ್ಕೆ ಒಂದು ನ್ಯಾಯ ಸಿಗುವುದಿಲ್ಲ. ಹಾಗಾಗಿ ಅದರಲ್ಲಿ ಬರುವಂಥದ್ದನ್ನು ಅಲ್ಲಿ ಸ್ವಲ್ಪ ಕಮ್ಮಿ ಮಾಡಿ ಅವರಲ್ಲಿ ಅಲ್ಲಿ ಸ್ವಲ್ಪ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ಹಾಗೆ ಸುಧನ್ವನಾಗಿ ಲಕ್ಷ್ಮಣ್ ಮಾರಿಕಾಡವರು ಅತ್ಯುತ್ತಮವಾಗಿ ನಿರ್ವಹಿಸಿದ್ದಾರೆ. ಇವರು ತುಂಬ ಪಾತ್ರ ನೋಡಿದ್ದೇನೆ, ಅದರಲ್ಲೂ ಸಹ ಇವರು ಅನುಕೂಲ ಸ್ತ್ರೀಯರಲ್ಲಿ ಒಂದು ಪಾತ್ರವನ್ನು ಮಾಡ್ತಾರೆ. ಅದೇ ಕೊಟ್ಟದ್ದು ಅದರಲ್ಲಿ ಅವರದ್ದು ಸಂಪೂರ್ಣವಾಗಿ ಅವರದ್ದು ಆಸ್ತವೇ ಅದರಲ್ಲಿ ಹೊರಗೆ ಬರ್ತದೆ. ಆದರೆ ಈ ಸುಧನ್ವ ಅದಕ್ಕೆ ತದ್ವಿರುದ್ಧ ಪಾತ್ರ. ಯಾಕಂದ್ರೆ ಇದರಲ್ಲಿ ಒಂದು ಭಕ್ತಿ ಪ್ರಧಾನವಾದಂತದ್ದು, ಹಾಸ್ಯಕ್ಕೆ ಅವಕಾಶ ಇಲ್ಲದ ಪಾತ್ರ. ಆದರೂ ಆ ಪಾತ್ರವನ್ನು ಲೀಲಾಜಾರವಾಗಿ ಅಷ್ಟೇ ಸಮರ್ಥವಾಗಿ ನಿಭಾಯಿಸಿದೆ ಅಂತ ಹೇಳಿದ್ರೆ ನಾನು ಸಂತೋಷ ಪಡ್ತೇನೆ. ಯಾಕಂದ್ರೆ ಕಲಾವಿದನೇನಿದ್ರೆ ಹಾಗೆ ಅವನು ನಾನು ಇಂಥದೇ ಪಾತ್ರವನ್ನು ಮಾಡ್ತೇನೆ ಅಂತ ಹೇಳುವ ಕಲಾವಿದ ಆಗುದಿಲ್ಲ. ನಾವು ಯಾವುದೇ ಪಾತ್ರವನ್ನು ನಾನು ಮಾಡಬಲ್ಲೆ ಅಂತ ಹೇಳುವವ ಕಲಾವಿದ. ಈಗ ನಮ್ಮ ಲಕ್ಷಿತ್ತರೇವರು ಮೂಲತಃ ಸುಪ್ರಸಿದ್ಧ ಪುಣ್ಯವೇಶಿದ್ದಾರೆ ಇವರು. ಆದರೂ ಕಾಲಕ್ರಮೇಣ ಈಗ ಶ್ರೀಪಾತ್ರದ ಹೊರಳಿ ಈಗ ಅತ್ಯುತ್ತಮ ಶ್ರೀಪಾತ್ರಧಾರಿ ಎಂಬ ಹೆಸರನ್ನು ಗಳಿಸಿದ್ದಾರೆ. ಎಲ್ಲ ಶ್ರೀಪಾತ್ರಗಳು ಎಲ್ಲ ಒಂದು ಅತ್ಯುತ್ತಮವಾದ ಮಟ್ಟವನ್ನು ಮುಟ್ಟಿದ್ದು, ಒಟ್ಟು ಉತ್ತಮ ಒಂದು ಪ್ರಸಿದ್ಧಿ ನೀಡಿದ್ದು ನಾನು ನೋಡಿದ್ದೇನೆ. ಹಾಗೆ ಅಲ್ಲಿ ಸುಧನ್ವ ಇಂದು ಸುಧನ್ವ ಒಳ್ಳೆಯದಾಗಿದೆ. ನಾವು ಹಿಂದಿನ ಕಾಲದಲ್ಲಿ ಕುಂಬಳೆ ಸುಂದರರಾಯರು ಆ ಮಟ್ಟದಲ್ಲಿ ನೋಡಿದಂಥ ಸ್ವಲ್ಪ ನೆನಪಾಯಿತು. ಹಾಗೆ ಅಲ್ಲಿ ಮತ್ತೆ ಅಲ್ಲಿ ಸುಧನ್ವ ಮತ್ತೆ ಅರ್ಜುನನ ಸಂಭಾಷಣೆ ಅದು ಪ್ರಾಮುಖ್ಯವಾದಂಥ ಘಟ್ಟ. ಅಲ್ಲಿ ಸೃಷ್ಟಿಕರ್ಜುನನೇ ಎಂಬವನೇ ನೀನು ನಿನ್ನ ಶೋಭ ಕಟ್ಟಿಕೊಂಡಿರು ನಾನು ಪ್ರಾರಂಭದ ಪದ್ಯ. ಇಲ್ಲಿ ಪ್ರಾರಂಭದ ಪದ್ಯದಲ್ಲಿ ಅರ್ಜುನನನ್ನು ನಾವು ಈಗಲೇ ಬರೆದು ಅಲ್ಲಿ ಡೌನ್ ಮಾಡಲಿಕ್ಕಿಲ್ಲ. ಅಲ್ಲಿ ಅರ್ಜುನನ್ನು ನಾವು ಅಲ್ಲಿ ಎತ್ತರ ಸೇರಿಸ್ಬೇಕು. ಮತ್ತೆ ಮುಂದಿನ ಪದ್ಯ ಉಂಟು ನಮಗೆ, ಮುಂದಿನ ಪದ್ಯ ಮೂಡಲಿಂಬೆ ನಾನು ಅಲ್ಲಿ ಸ್ವಲ್ಪ ಅರ್ಜುನನನ್ನು ಕೆಳಗೆ ಮಟ್ಟಕ್ಕೆ ಹೋಗಿ ತರಬಹುದು. ಅದಕ್ಕೆ ಯಾಕೆ ಹೇಳಿದ್ರೆ ಈಗ ಸೃಷ್ಟಿಕರ್ಜುನನ ಎಂಬವನೇ ನಿನ್ನ ಶೋಭ ಕಟ್ಟಿಕೊಂಡಿದ್ದೆ ನಾನು. ಅಲ್ಲಿ ಬೇರೆ ಬೇರೆ ಕಲ್ಪನೆ ನಾವು ಮಾಡ್ಬೋದು. ಒಂದು ಕಲ್ಪನೆ ನೀವು ಹೇಳಿದ ಕಲ್ಪನೆ ಸರಿಯಾ, ನೀವು ಈಶ್ವರ ಇದು ಬ್ರಹ್ಮಕ್ಕಿಂತ ಮೊದಲು ವಿಷ್ಣು ಸೃಷ್ಟಿ ಮಾಡಿದ್ದಾನೆ ನೀವು ಹೇಳಿದ ಸರಿ. ಅದು ಅದನ್ನು ಸ್ವಲ್ಪ ಮುಂದುವರಿಸ್ಕೊಂಡು ಹೋದ್ರೆ ಇನ್ನೂ ಸ್ವಲ್ಪ ಉತ್ತಮ ಆಗ್ತದೆ. ಯಾಕೆಂತ ಹೇಳಿದ್ರೆ ಅರ್ಜುನನ್ ಹೇಳುದು ನೀನು ಸೃಷ್ಟಿಗೆ ಅರ್ಜುನ ಅಂದ್ರೆ ನೀನು ಒಬ್ಬ ಸೃಷ್ಟಿ ಮಾಡಲಿಕ್ಕೆ ಸಮರ್ಥನಿದ್ದಿ ಅಂತೇಳಿ ಅದಕ್ಕೆ ಕೆಲವು ಉದಾಹರಣೆ ಕೊಡ್ಬೋದು. ಉದಾಹರಣೆ ಹೇಳುದಾದ್ರೆ ಮೇಲೆ ತಿರುಗುವಂತಹ ಚಕ್ರದಲ್ಲಿ ಇರುವಂತಹ ಒಂದು ಮತ್ಸ್ಯ ರೂಪವನ್ನು ಕೆಳಗಿರುವಂತಹ ಎಣ್ಣೆ ಪ್ರತಿಬಿಂಬವನ್ನು ನೋಡಿ ಅದನ್ನು ಭೇದಿಸಬಹುದು ಎಂಬುದನ್ನು ಸೃಷ್ಟಿ ಮಾಡಿ ತೋರಿಸಿದವ ನೀನು, ಹಾಗಾಗಿ ನೀನು ಸೃಷ್ಟಿಗೆ ಅರ್ಜುನ. ಹಾಗೆಯೇ ಕಾಂಡವನದ ಪ್ರಕರಣ ಹೇಳ್ಬೋದು. ಧಾರಾಕಾರ ಸುರಿಯುತ್ತಿರುವಂತಹ ಮಳೆ ಬಂದಾಗ ಆ ಮಳೆಯ ಒಂದು ಹನಿ ಒಳಗೆ ಬಾರದಂತೆ ಬಾಣದ ಮೂಲಕವೇ ಚಪ್ಪರವನ್ನು ಕಟ್ಟಿ ಆ ಮೂಲಕ ಒಂದು ಚಪ್ಪರದ ಸೃಷ್ಟಿ ಮಾಡಿದವ ನೀನು. ಹಾಗೆಯೇ ಇನ್ನೊಂದು ಗಜಗೌರಿ ವ್ರತದ ಸಂದರ್ಭದಲ್ಲಿ ಕೇವಲ ಒಂದು ಬಾಣಕ್ಕೆ ಕಾಗದವನ್ನು ಕಟ್ಟಿ ಆ ಬಾಣವನ್ನು ಇಲ್ಲಿಂದ ಊಡಲ್ಪಟ್ಟಾಗ ಸ್ವರ್ಗಲೋಕಕ್ಕೆ ಹೋಗಿ ವಜ್ರದ ಕಂಬಕ್ಕೆ ತಾಗಿ ದೇವೇಂದ್ರದನ್ನು ಓದುವಾಗ ಐರಾವತನ್ನು ಕಳಿಸಬೇಕು ಅಂತ ಹೇಳುದು. ಆ ಒಂದು ಕಾಲು ಒಂದು ಬಾಣದಿಂದ ಏಣಿಯನ್ನು ಕಟ್ಟಿ ಅಲ್ಲಿಂದ ಇಲ್ಲಿಯವರೆಗೆ ಐರಾವತನ್ನು ತರಬಹುದು ಎಂಬ ಒಂದು ಕಲ್ಪನೆ ಮೂಡಿದ್ದು ನಿನಗೆ ಅಂದ್ರೆ ಅರ್ಜುನನಿಗೆ. ಹಾಗಾಗಿ ನೀನು ಸೃಷ್ಟಿಗೆ ಅರ್ಜುನ. ಹಾಗೆ ತುಂಬಾ ಹೇಳ್ಬಹುದು. ನರನೊಬ್ಬ ಹರನಲ್ಲಿ ಭಕ್ತಿಯಿಂದ ಉಳಿಸಬಹುದು, ಅದನ್ನು ಶಕ್ತಿಯಿಂದ ಉಳಿಸಬಹುದು ಅಂತೇಳಿ ತೋರಿಸಿಕೊಟ್ಟವರು ಏನು ಹೇಳ್ಬಹುದು. ಒಬ್ಬ ಜೀವಂತವಾಗಿ ಸ್ವರ್ಗಕ್ಕೆ ಹೋಗಿ ಅರ್ಧ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದವರು ಅಂದ್ರೆ ಅವರ ಸಾಧನೆ ಎಲ್ಲ ಹೇಳಿದ್ರೆ ಅಲ್ಲಿ ಅರ್ಜುನ ವ್ಯಕ್ತಿತ್ವ ಅರ್ಜುನ ವ್ಯಕ್ತಿತ್ವ ತುಂಬಾ ಹೇಳುತ್ತದೆ. ಹೇಳಿ ಕೊನೆಗೆ ಅಲ್ಲಿ ಮುಟ್ಟುವುದು ಅಲ್ಲಿ ಅರ್ಜುನನು ಕಂಪ್ಲೀಟ್ ಮೇಲೆ ಇಡುವುದಲ್ಲ, ಇಷ್ಟೆಲ್ಲ ಗೊತ್ತಿ ಉಂಟು ಆದರೂ ನಿನ್ನ ಅಶ್ವವನ್ನು ಕಟ್ಟಿದ್ದೇನೆ ನಾನು ಅಂದ್ರೆ ಅಲ್ಲಿ ಏನಾಯ್ತು, ಅರ್ಜುನನಿಗಿಂತ ಹೆಚ್ಚು ವೀರ ಸುಧನ್ವನು ಇನ್ನು ಅಲ್ಲಿ ಇನ್ನೂ ಸ್ವಲ್ಪ ಎತ್ತರಕ್ಕೆ ಇದ್ದಿಲ್ಲ. ಯಾಕಂದ್ರೆ ಅಂತ ಒಂದು ಸಾಹಸ ಮಾಡಿದವನ ಕುದುರೆಯನ್ನೇ ಸುಧನ್ವ ಕಟ್ಟಿದ್ದಾನೆ ಅಂತ ಹೇಳಿದ್ರೆ ಅರ್ಜುನನಿಗಿಂತ ಖಂಡಿತವಾಗಿಯೂ ಅಲ್ಲಿ ಮೇಲೆ ಅಂತೇಳಿ ನಾವು ಅಲ್ಲಿ ತಿಳ್ಕೊಳ್ಬಹುದು. ಹಾಗೆ ಎರಡನೇ ಪದ್ಯದಲ್ಲಿ ಸಹ ನಿಮ್ದು ಕೃತಜ್ಞರ್ತಾರೆ ಅರ್ಜುನ ಒಳ್ಳೆಯದಾಗಿದೆ. ಅವರು ವೃತ್ತಿಪರರು, ನಮ್ಮ ಊರಿನವರೇ, ನಮ್ಮೊಟ್ಟಿಗೆ ತಾಳಮದ್ದಲೆ ನಮ್ಮ ಸಂಘದಲ್ಲಿದ್ದಾರೆ. ಒಳ್ಳೆಯವರು ಸ್ವಲ್ಪ ಅದರ ಒಂದು ಹಾಸ್ಯದ ರೂಪದಲ್ಲಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಕೊಂಡೋಗಿದ್ದಾರೆ. ಹಾಗೆ ಅದರಲ್ಲಿ ಶಂಕರಿಕ್ಕಿದ್ದರು, ಶಂಕರಿಕ್ಕಿದ್ದ ಪಾತ್ರವನ್ನು ಸಹ ಒಳ್ಳೆ ಮಾಡಿದ್ದಾರೆ. ಯಾಕೆಂದರೆ ಅದು ಶಂಕರಿಕ್ಕಿದ್ದರು
ಹಾಸ್ಯಗಾರರಿಗೆ ಕೊಡುವಂತ ಪಾತ್ರ, ಆದ್ರೆ ಅದು ಹಾಸ್ಯ ಪಾತ್ರವಲ್ಲ. ಇದನ್ನು ನಾವು ಯಾವಾಗ ತಿಳ್ಕೊಳ್ಬೇಕು. ಯಾಕಂದ್ರೆ ಹಾಸ್ಯಗಾರದಾಗಿ ಹಾಸ್ಯಗಾರರು ಇದ್ದಾರೆ, ಹಾಸ್ಯ ಮಾಡಲಿಕ್ಕೆ ಅಲ್ಲ ಅವರು. ಇಂತಹ ವಿಭಿನ್ನ ಪಾತ್ರವನ್ನು ಅವರು ಮಾಡಲು ಸಮರ್ಥರು ಎಂಬ ಕಾರಣಕ್ಕಾಗಿ ಶಂಕರಿಗೆ ಇದನ್ನು ಹಾಸ್ಯಗಾರರಿಗೆ ಕೊಡುವುದು. ಯಥಾರ್ಥವಾಗಿ ತಾಳಮದ್ದಳಿಯಲ್ಲಿ ಅದನ್ನು ಆ ಪಾತ್ರ ತಿಳ್ಕೊಂಡ್ರೆ ಅದನ್ನು ದೊಡ್ಡ ದೊಡ್ಡ ವಿದ್ವಾಂಸರೇ ಮಾಡುವಂಥದ್ದು. ಯಾಕಂದ್ರೆ ಶಂಕರಿಕಿತರು ಹೇಳಿದ್ರೆ ದೊಡ್ಡ ವಿದ್ವಾಂಸರು. ಅದನ್ನು ಆವಾಗ ನೀವು ಹೇಳಿದ್ದೀರಿ, ಅದನ್ನು ಅವರು ಪೂರ್ಣೇಶ್ವರ್ ಹೇಳಿದ್ದಾರೆ. ಅವರ ಇನ್ನೊಬ್ಬರು ಅವರ ಹೆಸರು ಗೊತ್ತಿಲ್ಲ, ನಿಖಿತ ಬಳಿದವರು ಪವನ್, ಅವ್ರದ್ದು ಒಳ್ಳೇದಾಗಿದೆ. ಇಬ್ಬರು ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಒಂದು ಚೂರು ಹಾಸ್ಯದ ಅಲ್ಲಿ ಹಾಸ್ಯಗಾರ ಆಗ್ಬೋದು, ಹಾಸ್ಯದ ಅದನ್ನು ಅಲ್ಲಿ ಭಾವ ಮಾಡಿದ್ದಾರೆ. ಯಾಕೆಂದ್ರೆ ಅಲ್ಲಿ ಭಕ್ತಿ ಪ್ರಧಾನ ಹಾಗೂ ಕಠೋರ ಒಂದು ನಿಯಮ ಅವರು ಶಂಕರಿಕಿತರು, ಅದನ್ನು ಅವರು ಚೆನ್ನಾಗಿ ಪ್ರಸ್ತುತಪಡಿಸಿದ್ದಾರೆ. ಹಾಗೆ ಹಂಸಧ್ವಜನಾಗಿ ಚರಣರಾಜ್, ನಾನು ಅವ್ರು ಯಾರಂತ ಹೇಳಿದವರಿಗೆ ಮೆಸೇಜ್ ಮಾಡಿ ಕೇಳಿದ್ದೆ, ಚರಣರಾಜ್ ಆಗಿರ್ಬೋದು, ನಿಮ್ದು ಒಳ್ಳೆಯದಾಗಿದೆ, ಒಳ್ಳೆ ಪ್ರಸ್ತುತಿ. ಅಲ್ಲಿ ಹಂಸಧ್ವಜನಿಗೆ ಬೇಕಾದಂಥ ಒಂದು ಘನ ಗಾಂಭೀರ್ಯ ಹಾಗೆ ಒಂದು ವ್ಯಕ್ತಿತ್ವ ಅದೆಲ್ಲ ನೀವು ಒಳ್ಳೆ ಮಾಡ್ಯದಲ್ಲಿ ತೋರಿಸಿದ್ದೀರಿ. ಹವ್ಯಾಸ ಹವ್ಯಾಸಿಯಾಗಿ ಒಂದು ಇಷ್ಟು ಉತ್ತಮ ನಿರ್ವಹಣೆ ನನಗೆ ತುಂಬ ಖುಷಿ ಬಂದಿದೆ. ಹಾಗೆಯೇ ಕೃಷ್ಣನಾಗಿ, ಕೃಷ್ಣನಾಗಿ ನಾವು ಕಲ್ಲೂರಾಯರ ಬಗ್ಗೆ ಹೇಳಲಿಕ್ಕಾಗುತ್ತೆ, ಯಾಕೆಂದ್ರೆ ಹೇಳಲಿಕ್ಕೆ ಇಲ್ಲ. ಯಾಕೆಂದ್ರೆ ಮಾತಿನ ಮರಳ ಅಂತ ಅವ್ರಿಗೆ ಹೆಸರು, ಅವ್ರು ಒಳ್ಳೆಯವರು ಮಾತು. ಹಾಗೆ ಅವರು ಇನ್ನೊಂದು ಹೇಳಿದ್ರು, ನಾವು ಯಾವಾಗಲೂ ಮಾಡುವಂತ ಹಾಗೆ ಇರಬಾರ್ದು, ಸ್ವಲ್ಪ ಬದಲಾವಣೆ ಬೇಕಂತೇಳಿ ನಮ್ದು ನಿರೀಕ್ಷೆ ಇದೆ. ಅವ್ರು ತುಂಬ ಬದಲಾವಣೆ ಬಂದಿದೆ ಅಲ್ಲಿ ಕೃಷ್ಣನ ಒಂದು ಪಾತ್ರದಲ್ಲಿ, ತುಂಬ ಬದಲಾವಣೆ. ಕೊನೆಯಾಗಿ ಒಂದು ರಾಮಾವತಾರದ ಪುಣ್ಯವನ್ನು ಕೊಡುವಂತ ಕಾಲದಲ್ಲಿ ರಾಮನದಾದಂತ ಏನು ವ್ಯಕ್ತಿತ್ವ ಉಂಟು ಅದನ್ನು ಅವರು ಹೊಸ ರೀತಿಯಲ್ಲಿ ಅವರು ಒಂದು ಒಳ್ಳೆ ಮಾಡಿ ಅದನ್ನು ಹೇಳಿದ್ದಾರೆ. ಅದು ಸಕಾಲಿಕ ಸಾಧು. ಯಾಕೆಂದ್ರೆ ಮೊನ್ನೆ ತಾನೇ ರಾಮ ಮಂದಿರ ಒಂದು ನಿರ್ಮಾಣವಾಗಿ ಎಲ್ಲರಿಗೂ ಸಂತೋಷ ತಂದಂತ ಈ ಸಂದರ್ಭದಲ್ಲಿ ಅವರು ರಾಮಾವತಾರದ ಒಂದು ಪುಣ್ಯವನ್ನು ಕೊಡುವಂತಹ ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ. ಹಾಗೆ ಕೃಷ್ಣಾವತಾರವನ್ನು ಸಹ ಒಳ್ಳೆ ಹೇಳಿದ್ದಾರೆ. ಕೊನೆಗೆ ಇದು ವಿಭವವಲ್ಲ, ವಿಭವವಲ್ಲ ನಿಧಾನ ಅಂತ ಹೇಳಿದರು. ಅದು ಒಳ್ಳೆ ಒಳ್ಳೆಯ ಒಂದು ಶಬ್ದ. ಯಾಕೆಂದ್ರೆ ದೇವರನ್ನು ನಾವು ವಿಭವದಲ್ಲಿ ಕಾಣೋದು, ವೈಭವದಲ್ಲಿ ಕಾಣೋದು ಅಲ್ಲ, ನಮಗೆ ಭಕ್ತಿ ಹೋಗಿ ವಿಧಾನ ಏನುಂಟು ಅದು ಮುಖ್ಯ ಎಂಬುದು ಕೊನೆಗೆ ಆ ಸುಧನ್ವಾರ್ಜುನ ಕಾಲ ಸುಧನ್ವಾರ್ಜುನ ಮೋಕ್ಷದ ಒಂದು ಆಶಯ ಅಂತೇಳಿ ಅವರು ತೋರಿಸ್ಬಿಟ್ಟಿದ್ದಾರೆ. ಹಾಗೆ ಇದನ್ನು ಬರೆದಂಥ ಕವಿಗಳ ಕಲ್ಪನೆ ಅವ್ರದ್ದು ಬೇರೆ ಇರ್ಬೋದು, ನಮಗೆ ಅದು ಗೊತ್ತಿರ್ತಿಲ್ಲ. ಯಾಕೆಂದ್ರೆ ನಾನು ಆಗ ಹೇಳಿದೆ ಸತೀಶ್ರೋಮಣಿ ಆ ಪದ್ಯಕ್ಕೆ, ಅದು ನನ್ನ ಕಲ್ಪನೆ ಹೊರತು ಕವಿಗಳ ಕಲ್ಪನೆ ಶಂಗರಮ ಇರ್ಬೋದು. ಹಾಗೆಂತೇಳಿ ಇಷ್ಟರವರಿಗೆ ಎಲ್ಲ ಪ್ರಭಾವತಿಯವರು ಮಾಡಿದ್ದು ಸಹ ಇವತ್ತು ನೀವು ಮಾಡಿದ ಹಾಗೆ ಶೃಂಗಾರವನ್ನೇ ತೋರ್ಪಡಿಸಿದ್ರು, ಅದನ್ನು ತಪ್ಪಂಗೆ ಹೇಳಿಲ್ಲ. ಆದ್ರೆ ನಾನು ಪಾತ್ರಧಾರಿಯ ಬಗ್ಗೆ ಹೇಳಿದ್ದಲ್ಲ, ಪಾತ್ರದ ಬಗ್ಗೆ ಅಂತ ಹೇಳಿದ್ದೇನೆ. ಹೌದು, ಯಾಕೆಂದ್ರೆ ಸುಪ್ರಸಿದ್ಧ ಕಲಾ ಈಗ ಕೋಡಿಯು ರಾಮಚಂದ್ರ ಇರುವಂಥವರಲ್ಲಿ ಶೃಂಗಾರ ತೋರಿಸಿರ್ಲಿಲ್ಲ, ನಾನು ನೋಡಿದ್ದೇನೆ. ಬೇರೆ ಬಡಗಿನವರು ಹೆಚ್ಚಿನ ಅಂಶಗಳು ಅಲ್ಲಿ ಇನ್ನಷ್ಟು ನಲ್ಲಿದ್ದಾರೆ. ಚಾರು ಕುಡಿತ ಇದ್ದ ಕುಡಿತಗಳನ್ನೆಲ್ಲ ಅದಕ್ಕೆ ಹಾಕ್ತಾರೆ. ಒಂದು ಅಲ್ಲಿ ಒಂದು ಅರ್ಧ ಗಂಟೆಯಷ್ಟು ಹೊತ್ತು ಪ್ರಭಾವತಿಯನ್ನು ಕುಡಿಸಿದರೆ ಅದು ಪ್ರಭಾವತಿಯ ಒಂದು ಘನತೆ ಕಮ್ಮಿ ಆಗ್ತದೆ. ಯಾಕೆಂದ್ರೆ ಸತೀಶಿರೋಮಣಿ ಎಂಬಂಥ ಒಂದು ಪದ್ಯ ಒಂದು ಶಬ್ದಕ್ಕೆ ಉಳಿದದ್ದು ಎಲ್ಲ ಅದು ಮಿಂಗಿ ಆಗ್ತದೆ. ಹಾಗೆಯೇ ನೀವು ಪಾತ್ರದ ಬಗ್ಗೆ ಯಾರದಾದರೂ ಉಳಿದಿದ ಇಲ್ಲ, ಎಲ್ಲರದ್ದು ಆಗಿದೆ. ಹಾಗೆ ಹಿಮ್ಮೇಳದವ್ರ ಬಗ್ಗೆ ಹೇಳಬೇಕು, ಹಿಮ್ಮೇಳದವರು ಎಲ್ಲರೂ ವೃತ್ತಿಪರರು. ಅಂಡಲ ದೇವಪ್ರಸ ಶೆಟ್ಟರು ಕಟೀಲ್ ಮೇಳದ ವೃತ್ತಿಪರ ಭಾಗವತರು ಉತ್ತಮವಾಗಿ ನಿರ್ವಹಿಸಿದ್ದೀರಿ. ನಿಮ್ಮದೊಂದು ಇವತ್ತಿನ ಭಾಗ ನನಗೆ ತುಂಬ ಖುಷಿ ಆಗ್ತದೆ. ಯಾವಾಗ ಖುಷಿ ಆಗ್ತದೆ ಅದು ಇವತ್ತು 6 ತಿಂಗಳ ನಂತರ ಕೇಳಿದ ಕಾರಣ ಅದೇನು ಇನ್ನಷ್ಟು ಇಂಪಾಗಿ ಕಂಡಿತು. ಹಾಗೆಯೇ ಜಯಾನಂದ ಕೋಡಿಕಲ್ ಅವರು ಸಹ ಅವರದ್ದು ಉತ್ತಮ ಭಾಗವತರು. ನಮ್ಮ ಕೊಂಕಣಿ ಯಕ್ಷಗಾನಕ್ಕೆ ಅವರೇ ಭಾಗವತರು. ಅವರ ಪದ್ಯಕ್ಕೆ ನಾನು ಸಹ ಹೆಜ್ಜೆ ಹಾಕಿದ್ದೇನೆ, ಸರಿಯಾದ ಅಲ್ಲ ಹೆಜ್ಜೆ ಹಾಕಿದ್ದೇನೆ, ಅವ್ರಿಗೆ ಗೊತ್ತುಂಟು ಹೆಜ್ಜೆ ಹೇಗೆ. ಅದರ ಒಟ್ಟಿನಲ್ಲಿ ಅವರ ಪದ್ಯಕ್ಕೆ ನಾನೊಂದು ವೇಷ ಮಾಡಿದ್ದೇನೆ ಅಂತೇಳಿ ನನಗೆ ತೃಪ್ತಿ ಉಂಟು. ಹಾಗೆ ಅವರು ಸಹ ಒಳ್ಳೆ ಮಾಡಿ ಹೇಳಿದ್ದಾರೆ. ಹಾಗೆ ಇವತ್ತು ಚಂಡೆ ಮಧ್ಯದಲ್ಲಿ ಸಹಕರಿಸಿದಂತ ರಾಜೇಶ್ ಮತ್ತೆ ರಾಜೇಶ್ ಮತ್ತೆ ರಾಜೇಶ್ ಹಾಗೆ ಗಿರೀಶ್ ಹಾಗೆ ಚಕ್ರತಾಳದಲ್ಲಿ ಒಬ್ಬರು ಗಿರೀಶ್ ಅವರು ಸಹ ಉತ್ತಮ. ಯಾಕಂದ್ರೆ ನಾವು ಮುಮ್ಮೇಳದ ಬಗ್ಗೆ ನಾವು ಅವಲೋಕನ ಮಾಡಿದ್ರೆ ಹಿಮ್ಮೇಳದಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟಿರೋದಾಗ್ತದೆ. ಯಕ್ಷಗಾನದಲ್ಲಿ ಹಿಮ್ಮೇಳವೇ ಪ್ರಧಾನ, ಆದರೆ ಅದು ಈಗ ಹೇಗೆ ಆಗಿದೆ ಹೇಳಿದರೆ ಮುಮ್ಮೇಳಕ್ಕೆ ಪ್ರಧಾನ ಸಿಕ್ಕಿದೆ. ಯಾಕಂದ್ರೆ ನಾವಲ್ಲಿ ಹಿಮ್ಮೇಳದ ಅವರದ್ದು ಅನುಭವ ಏನು ಅದನ್ನು ಪ್ರೇಕ್ಷಕರು ಗಣನೆಗೆ ತಗೊಳ್ತಿದ್ರು ಅಂತ ನಮಗೆ ಕಾಣೋದು. ಯಾಕಂದ್ರೆ ನಾವು ಯಾವುದು ನೋಡುವಾಗ ಅದು ಪ್ರಭಾವ ಒಳ್ಳೆಯದಾಗಿದೆ, ಸುಧನ ಒಳ್ಳೆಯದಾಗಿದೆ ಹೇಳ್ತಾರೆ ಹೊರತು ಪದ್ಯ ಒಳ್ಳೆಯದಾಗಿ ಹೇಳುವವರು ಭಾರಿ ಕಮ್ಮಿ. ಇಲ್ಲದೆ ಅವರ ಅದನ್ನು ಪದ್ಯ ಅದು ಒಳ್ಳೆಯದಾಗಿದೆ ಹೇಳ್ತಾರೆ, ಅವರ ಮದ್ದಲೆವಾದ ಚಂಡೆ ಒಳ್ಳೆಯದಾಗಿದೆ ಅಂತ ಹೇಳಿ ಹೇಳುವುದು ಭಾರಿ ಕಮ್ಮಿ. ಹಾಗಾಗಿ ನಾವು ಹಿಮ್ಮೇಳದವರು ಸಹ ನಾವು ಮುಮ್ಮೇಳದಲ್ಲಿ ಹೆಚ್ಚಾಗಿ ನಾವು ಅವರನ್ನು ಪರಿಗಣನೆ ತೆಗೆದುಕೊಳ್ಬೇಕಾಗಿ ನನ್ನದಾದ ಒಂದು ನಿಲುವು. ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮ ಒಳ್ಳೆ ಮಾಡಿ ನಿರ್ವಹಿಸಿದ್ದೀರಿ, ಇದಕ್ಕೆ ಲಕ್ಷ್ಮಣ್ ಮರಿಕಾಡರವರು ಇದಕ್ಕಾಗಿ ತುಂಬ ಆಸಕ್ತಿ ವಹಿಸಿದ್ದಾರೆ. ಯಾಕೆಂದರೆ ಅವರದ್ದೇ ಒಂದು ಯಕ್ಷಗಾನ ಕಲಿಕಾ ಕೇಂದ್ರ, ಅವರೇ ಸ್ವಂತ ಕಟ್ಟಡ ಕಟ್ಟಿಕೊಂಡು ಆ ಮೂಲಕ ಮಕ್ಕಳನ್ನು ತಯಾರು ಮಾಡಿದ್ದಾರೆ. ಹಾಗೆ ರಕ್ಷಿತ್ ಪಟೇಲ್ ಸಹ ಅವರು ಗುರುಗಳೇ, ನಮ್ಮ ಮೂಡಬಿದ್ರಿ ಸಹ ಅವರದ್ದು ಕಲಿಕಾ ಶಾಲೆ ಇದೆ, ಅದರಲ್ಲಿ ನಾನು ಸ್ವಲ್ಪ ಸಣ್ಣ ಹುದ್ದೆಯಲ್ಲಿ ಇದ್ದೇನೆ ಅವರ ಶಾಲೆಯಲ್ಲಿ.
ಹಾಗೆ ನಮಗೆ ಆತ್ಮೀಯರು ಬೇಕಾದವರು. ಹಾಗೆ ಹನುಮಗಿರಿ ಮೇಳೆ ಕಲಾವಿದರು ನಮ್ಮ ಒಂದು ಮನೆ ಇದ್ದ ಹಾಗೆ ಹನುಮಗಿರಿ ಮೇಳೆ ಹೇಳಿದ್ರೆ ಹಾಗೆ ಅವರು ಹಾಗೆ ಕಲ್ಲೂರಾಯ ನಮ್ಮ ಊರಿನವರು ಕಲ್ಲೂರಾಯ ಮಾವನ ಇದೇ ಸುಧನ್ವ ಕಾಳದಲ್ಲಿ ನಮ್ದು ಸುಧನ್ವ ಮಾಡಿ ಕಲ್ಲೂರಾಯ ಮಾವ ಗಣೇಶ್ ಅವರವರು ಪ್ರಬೋಧಿ ಮಾಡಿದ್ದಾರೆ ಒಂದು 25 ವರ್ಷ ಮೊದಲು ಬಚ್ಚಬೇಕಿದೆ ಕನ್ನಡದಲ್ಲಿ. ಹಾಗೆ ಕಲ್ಲೂರಾಯರು ಸಹ ಒಳ್ಳೆ ಅವರದು ಒಳ್ಳೆ ಇವತ್ತಿನ ಒಂದು ವ್ಯವಸ್ಥೆ ಬಗ್ಗೆ ಅವರು ಒಳ್ಳೆ ಆಸಕ್ತಿಯನ್ನು ವಹಿಸಿಕೊಂಡಿದ್ದಾರೆ. ನನಗೆ ನಿನ್ನೆ ಕರೆ ಮಾಡಿ ಇವತ್ತು ಪುನಃ ತಾಳಮದ್ದೆಳೆದ್ರ ಬಂದು ಪುನಃ ನೆನಪು ಮಾಡಿ ಕುಡುವರು ಇನ್ನೊಂದು ಸಲ ಇಲ್ಲೇ ಇದ್ದೀರಿ 12:30 ಆಯಿತು 2ಕ್ಕೆ ಸ್ಟಾರ್ಟ್ ಅಂತ ಹೇಳಿ ನೆನಪು ಮಾಡಿದ್ದಾರೆ. ಹಾಗೆಯೇ ಇವಾಗೆ ನಿಮ್ಮ ಕುಟುಂಬದವರಿಗೆ ಸಹ ಒಂದು ಧನ್ಯವಾದ, ಯಾಕೆಂದರೆ ಇಂಥ ಕೆಲಸ ಆಗಬೇಕಾದ್ರೆ ನಿಮ್ಮ ಧರ್ಮಕ್ಕೆ ಒಂದು ಸಹಕಾರ ಆಗುತ್ತೆ. ಯಾಕಂದ್ರೆ ಕೆಲವರು ಇಂಟ್ರೆಸ್ಟ್ ಇದ್ದಾರೆ, ಗಂಡನಿಗೆ ಇಂಟ್ರೆಸ್ಟ್ ಇದ್ರು ಸಹ ಅವರ ಹೆಂಡತಿಗೆ ಇರದ ಕಾರಣ ಅವರ ಆಸಕ್ತಿಯನ್ನೇ ಅವರು ಚೂಟುದಲ್ಲ ಚೂಟಿ ಹೋಗ್ತದೆ. ಯಾಕೆಂದ್ರೆ ಅವರದು ಬೆಂಬಲ ಯಾವಾಗಲೂ ಪ್ರತಿಯೊಂದು ಕೆಲಸದಿಂದ ಜಂಟಿ ಇರ್ತಾಳೆ ಹೇಳ್ತಾರೆ. ಹಾಗೆ ಪ್ರತಿಯೊಂದು ಇದರ ಒಂದು ನಿಮ್ಮ ಇದರ ಕುಟುಂಬದ ಸಹಕಾರ ಇದೆ. ಹಾಗೆ ನಾನು ಒಂದು ಅವಲೋಕನ ಅಂತೇಳಿ ಏನೋ ಮಾಡಿದ್ದೆ, ಅದನ್ನು ಸರಿಯ ತಪ್ಪಂತ ನನಗೆ ಗೊತ್ತಿಲ್ಲ, ಅದನ್ನು ನೀವಿನ ಅವಲೋಕನ ಮಾಡಿ ಹೇಳಬೇಕು. ನಾನು ಮಾಡಿದ ಅವಲೋಕನ ಸರಿಯ ತಪ್ಪು ಅಂತೇಳಿ ಅದರ ಒಂದು ಒಟ್ಟಿನಲ್ಲಿ ಹೇಳಿದ ಅದರಲ್ಲಿ ಒಂದು ಉತ್ತಮ ಪ್ರದರ್ಶನ ನೋಡಿದಂಥ ಒಂದು ಅನುಭವ ಸಿಕ್ಕಿದೆ. ಇದು ಭಾಗವಹಿಸಿದ್ದ ಕಲಾವಿದರಿಗೂ ಹಾಗೂ ನಿಮ್ಮ ಕಲಿಕಾದಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಶುಭವನ್ನು ಆರೈಸುತ್ತಾ ಇನ್ನಷ್ಟು ನೀವು ಯಕ್ಷಗಾನಿಯ ಚಟುವಟಿಕೆಯಲ್ಲಿ ತೊಡಗಿಸಿರಿ. ಆ ಮೂಲಕ ಯಕ್ಷಗಾನ ವಿಶ್ವಗಾನಂ ಆಗುವಂಥ ಈಗಾಗಲೇ ಆಗಿದೆ, ಇನ್ನಷ್ಟು ಮುಂದಿನ ಪೀಳಿಗೆಗಳಿಗೆ ಬೆಳೆಯಬೇಕು. ಯಾಕೆಂದರೆ ಯಾವುದೇ ಕಲೆಯಾಗಲಿ ಉಳಿಬೇಕಂತಂದ್ರೆ ಅದರಲ್ಲಿ ಯುವಜನರ ತೊಡಗಿಸುವಿಕೆ ಮುಖ್ಯ. ಯಾಕೆಂತೇಳಿದರೆ ಆ ಮುಂದಿನ ಯುವಜನರೇ ಮುಂದೆ ಕಲಾವಿದರಾಗಿಯೋ ಪ್ರೇಕ್ಷಕರಾಗಿಯೋ ಒಂದು ಆ ಕಲೆಯನ್ನು ಮುಂದೆ ಕೊಂಡೋಗಿ ಊರ್ಜಿತಗೊಳಿಸಲಿಕ್ಕೆ ಕಾರಣರಾಗ್ತಾರೆ. ಅದೇ ಒಂದು ಯಾವುದೇ ಕಲೆಯಲ್ಲಿ ಒಂದು ಕಾಲದಲ್ಲಿ ಯಕ್ಷಗಾನ ಹೇಳಿದ್ರೆ 60 ವರ್ಷ 50 ವರ್ಷ ಮೇಲಿನವರು ಇರುತ್ತಿದ್ರು. ಈಗ ಸಾಧನ ಅದೇ ರೀತಿ ಆದರೆ ನಾವು 50 ವರ್ಷದವರೇ ಇರುವಂಥ ಒಂದು ಯಾವುದೇ ಕಲೆ ಉಂಟಂತಾದರೆ ಅದು ಕಲೆ ಬೇಗ ನಶಿಸ್ತದೆ ಅರ್ಥ. ಯಾಕಂದರೆ ಇನ್ನೊಂದು ಅವರೊಂದು 50 ವರ್ಷ ಆದವರು ಇನ್ನೊಂದು 10-15 ವರ್ಷ ನೋಡ್ಬೋದು, ಮತ್ತು ಒಂದೇ ಪ್ರಾಯ ದೋಷದಿಂದ ಅಥವಾ ಅವರ ಪ್ರಾಯ ಭರ್ತಿಯಾಗಿ ಅವರು ಮತ್ತೆ ಆ ಪ್ರೇಕ್ಷಕರು ಕಳ್ಕೊಂಡ್ರೆ ಆ ಕಲೆಯೇ ನಶಿಸ್ತದೆ. ಹಾಗಾಗಿ ಯಾವುದೇ ಕಲೆಯಲ್ಲಿ ನಾನು ಯಾವಾಗಲೂ ಹೇಳಿಕೊಂಡು ಯಾವುದೇ ಕಲೆಯಲ್ಲಿ ಚಿಕ್ಕ ಮಕ್ಕಳು ಅದರ ಯುವ ಜನರು ತೊಡಗಿಸಲು ಹೆಚ್ಚಿದ್ದರೆ ಆ ಒಂದು ಕಲೆ ಅವಿನಾಶ. ಯಕ್ಷಗಾನ ಯಾರ ಕಲೆ ಅವಿನಾಶ, ಯಾಕಂದರೆ ಈಗ ಯಾವುದೇ ಕಾಲೇಜ್ನಲ್ಲಿ ನೋಡಿದ್ರು ಸಹ ಎಲ್ಲಿ ನೋಡಿದ್ರು ಮಕ್ಕಳು ಯಕ್ಷಗಾನದತ್ತ ಬರ್ತಾ ಇದ್ದಾರೆ, ಯಕ್ಷಗಾನದಲ್ಲಿ ಆಸಕ್ತಿ ಬೆಳೆಸಿದ್ದಾರೆ. ಅದರದ್ದು ಯಕ್ಷಗಾನಕ್ಕೆ ಒಳ್ಳೆಯದಾಗಲಿ, ಹಾಗೆ ನಿಮ್ಮ ಸಂಸ್ಥೆಯು ಒಳ್ಳೆಯದಾಗಲಿ ಎಂದು ಭಾವಿಸಿದ ಎಲ್ಲ ಕಲಾವಿದರಿಗೂ ಆ ಕಲಾಮಾತೆಯ ಅನುಗ್ರಹ ಸಿಗಲಿ ಅಂತೇಳಿ ಅಳಿಸ್ತಾ 12 ಮಾತನ್ನು ಹೋಗ್ತಾ ಇದ್ದೀನಿ.